ಎಷ್ಟು ಬರುತ್ತೆ ಅಂತ ನೋಡೋಣ. 110 ಕಿಲೋಮೀಟರ್ಗೆ ಎಷ್ಟು ಪೆಟ್ರೋಲ್ ತಗೊಂಡೈತೆ ನೋಡೋಣ. ಎಲ್ಲರೂ ನನ್ನ ಕ್ಷಮಿಸಿ ಗೈಸ್, 10 ವ್ಯೂಸ್ ಆದ್ರೆ 10 ವ್ಯೂಸ್ ಅಷ್ಟೇ ಆಗ್ಲಿ, ಬಟ್ ನಾನು ಕನ್ನಡದಲ್ಲೇ ವಿಡಿಯೋ ಮಾಡೋದು. ಸಲಾಮ್ ನಮಸ್ತೆ, ವೆಲ್ಕಮ್ ಟು ಎನ್ಟಿಪಿ ರೈಡ್ಸ್ ಗೈಸ್. ಮತ್ತೊಮ್ಮೆ ಸ್ವಾಗತ, ಮತ್ತೊಮ್ಮೆ ಮಗದೊಮ್ಮೆ ಸ್ವಾಗತ ಗೈಸ್. ಈಗ ಇಲ್ಲಿಂದ ಪ್ಯಾಕ್ ಮಾಡಿ ಹೊರಡ್ತಾ ಇದೀನಿ, ಪ್ಯಾಕ್ ಮಾಡ್ತೀನಿ ಮಾಡ್ಬಿಟ್ಟು. HP ಪೆಟ್ರೋಲ್ ಪಂಪ್ ಅಲ್ಲಿ ಇದೆ, ಇಲ್ಲೇ ಸೂಪರ್ ಆಗಿದೆ ಏರಿಯಾ ಎಲ್ಲ. ಗೈಸ್ ಬನ್ನಿ, ಇವತ್ತು ಹೋಗೋಣ, ಇವತ್ತು ನೋಡೋಣ ಇಲ್ಲಿ ತನಕ ಹೋಗೋದ ಏನು ಎಂತದ್ದು ಅನ್ನೋದನ್ನ ತೋರಿಸ್ತೀನಿ, ಬನ್ನಿ ಹೋಗೋಣ. ನಿನ್ನೆ ವಿಡಿಯೋದಲ್ಲಿ ಬರೀ 40 ವ್ಯೂಸ್ ಇದೆ, 10 ವ್ಯೂಸ್ ಇದ್ರು ನಾನು ವಿಡಿಯೋ ಮಾಡಾಕೋದು ಆಗ್ತಾ ಇರ್ತೀನಿ. ಯಾಕೆಂತೇಳಿದ್ರೆ ನಂದೊಂದು ತಪ್ಪಿದೆ ಅದರಲ್ಲಿ, ನಾನು ಕನ್ನಡದವನಾಗಿದ್ದು ಕನ್ನಡ ವಿಡಿಯೋಸ್ ಚೇಂಜ್ ಮಾಡ್ತೀನಿ ಅಂತ ಹೇಳಿದ್ ನಾನು ತಪ್ಪು ಮಾಡಲ್ಲ ಗೈಸ್. ಅದೇನೇ ಆಗ್ಲಿ ನಾ ಮಾಡಲ್ಲ, ಕನ್ನಡದಲ್ಲೇ ವಿಡಿಯೋ ಹಾಕ್ತೀನಿ. ಅದು ಎಷ್ಟೇ ತೊಂದರೆ ಆಗ್ಲಿ, ಏನೇ ಕಷ್ಟ ಆಗ್ಲಿ, ಬನ್ನಿ ಈಗ ವಿಡಿಯೋ ಹೋಗೋಣ. ಸೂರ್ಯೋದಯ ಗೈಸ್, ಸೂರ್ಯೋದಯ. ಗೈಸ್ ಇಲ್ಲಿ 108 ರೂಪಾಯಿ 33 ಪೈಸ ಪೆಟ್ರೋಲ್ಗೆ, ನಾರ್ಮಲ್ಗೆ. ಪವರಿಗಾದ್ರೆ 115 ರೂಪಾಯಿ 34 ಪೈಸೆ. ಎಲ್ಲ ಫುಲ್ ಪ್ಯಾಕ್, ಈಗ ನಾನು ಪ್ಯಾಕ್ ಬಾಕಿ, ನಾನು ಪ್ಯಾಕ್ ಆಗಿ ಹೊರಟುಬಿಡ್ತೀನಿ. ಈಗ ಈ ಒಂದು ಕ್ಲೈಮೇಟ್ ಅಲ್ಲಿ ಆದಷ್ಟು ಗಾಡಿ ಹೊಡ್ಕೊ ಬಿಡ್ತೀನಿ, ಅದಾದ್ಮೇಲೆ ನೆಲೆಸಿನಿ. ನಾನೇನು ಜಾಸ್ತಿ ರನ್ನಿಂಗ್ ಇರಲಿಲ್ಲ ಗಾಡಿ, ನೆನ್ನೆ ಬರೀ 300 ಕಿಲೋಮೀಟರ್ ಹೈದರಾಬಾದ್ ಸಿಟಿ ಒಳಗೆ ಸೇರ್ಕೊಬಿಟ್ಟು ಪಾರ್ಟ್ ಪಂಚರ್ ಆಗ್ಬಿಟ್ಟಿತ್ತು. ಓಕೆ, ಕ್ಯಾಶ್ ಪೇ ಮಾಡಿ ಹೊರಡ್ತೀನಿ. ಗೈಸ್ ನಾನು ಹಂಗೆ ಪೆಟ್ರೋಲ್ ಬಂಕ್ ಇದ್ದ ಹೊರಟು ಒಂದು ಟೀ ಕುಡ್ಕೊಂಡು ಹೋಗೋಣ ಅಂತ ಈ ಕಡೆ ಬಂದೆ. ಬಂದಾಗ ಇಲ್ಲಿ ಒಂದು ಗಾಡಿ ನಿಂತಿತ್ತು. ಗಾಡಿ ನೋಡಿ, ಗಾಡಿ ಟ್ರ್ಯಾಕ್ಟರ್ ಟಾಪ್ ಪೈಪ್ಗಳನ್ನ ಯೂಸ್ ಮಾಡಿ ಮಾಡಿದ್ದಾರೆ. ಡಿಸ್ಕವರ್ 100T ಗಾಡಿ ಬರ್ತಿತ್ತು ನೋಡಿ. ಆ ಗಾಡೀಲಿ ಫೋರ್ ವಾಲ್ವ್ ಗಾಡೀಲಿ ಈ ಒಂದು ಇದನ್ನು ಮಾಡಿದ್ದಾರೆ. ಇನ್ನೇನಿಲ್ಲ, ಸೈಡು ಮಳೆ ಎಲ್ಲ ಬಂದಾಗ ಸೈಡು ಫ್ರಂಟು ಪ್ಲಾಸ್ಟಿಕ್ನ ಹಾಕಿ ಕವರ್ ಮಾಡಿದ್ರೆ ನೀಟಾಗಿ ಕವರ್ ಆಗೋಯ್ತು. ಈಗ ನಾನು ಅನ್ಕೋತಾ ಇದ್ದೀನಿ ನಮ್ಮ ಗಾಡಿಗೂ ಇದೇ ಥರ ಮಾಡಿಸಿದ್ರೆ ಯಾಕೆ ಆಗಲ್ಲ ಅಂತ. ಹೇಗಿದೆ ಅಲ್ವಾ ನೋಡಿ, ಫುಲ್ ಕವರ್ ಗೈಸ್. ನಾರ್ಮಲ್ ಟ್ರ್ಯಾಕ್ಟರ್ದು ಟಾಪ್ ಏನು ಬರುತ್ತೆ ಆ ಥರ ಬಿಸಿಲಿಗೋಸ್ಕರ ಮಾಡಿದ್ದಾರೆ. ಮಳೆಗೆ ಅಷ್ಟು ಇದಾಗಲ್ಲ, ಆದರೂ ಮಳೆ ಬಂದಾಗೆಲ್ಲ ನಿಂತ್ಕೊಳ್ಳೋಕೆ ಚೆನ್ನಾಗಿದೆ. ಗೈಸ್ ನಾನೀಗ ಹಂಗೆ ಹೊರಟೆ, ಪೆಟ್ರೋಲ್ ಪಂಪಿಂದ ಬಂದು ಟೀ ಎಲ್ಲ ಕುಡಿದು ಜ್ಯೂಸ್ ಎಲ್ಲ ಕುಡಿದು ಈಗ ಅಲ್ಲಿಂದ ಹೊರಟೆ. ಹೊರಟಾಗ ಇಲ್ಲೊಂದು ಗಾಡಿ ಕಾಣಿಸ್ತು, ಆ ಗಾಡಿದು ವಿಡಿಯೋ ಆಗ್ತಾ ಇದ್ದೀನಿ ನೋಡಿ. ಬನ್ನಿ ಈಗ ಹೋಗಿ ಆದಷ್ಟು ಮ್ಯಾಕ್ಸಿಮಮ್ ಸ್ಟ್ರೆಚ್ ಮಾಡೋಣ. ಇವತ್ತು ಫುಟ್ ರೆಸ್ಟ್ ಮಾಡಿಸಿದ್ದು ಎಷ್ಟು ಒಳ್ಳೇದಾಯಿತು ಅಂದರೆ ತುಂಬಾ ಒಳ್ಳೇದಾಯ್ತು ನನಗೆ ನೋಡಿ. ಓಕೆ ಈಗ ಥ್ಯಾಂಕ್ ಯು. ಲಾರಿ ಅವ್ರದ್ದು ಅದೊಂದು ಒಳ್ಳೇದು, ಅವ್ರು ಎಷ್ಟು ಪಕ್ಕದಲ್ಲಿ ಹಿಡ್ಕೊಂಡ್ರು ತೊಂದರೆ ಇಲ್ಲ, ಯಾಕೆಂದ್ರೆ ಅವರು ಬೇರೆ ಗಾಡಿಗಳು ಬಸ್ಸು ಕಾರ್ಗಳು ಈ ಥರದ್ದೆಲ್ಲ ಆದರೆ ಡೇಂಜರು. ಲಾರಿ ಅವ್ರಿಗೆ ಒಂದು 2 ಸಲ ಆರ್ ನೋಡಿದ ಸಿಗ್ನಲ್ ಕೇಳ್ಬಿಟ್ಟು ಎಷ್ಟೇ ಪಕ್ಕದಲ್ಲಿ ಹಿಡ್ಕೊಂಡು ಹೋಗಿ, ತೊಂದರೆ ಇಲ್ಲ. ಬಟ್ ಅದರಲ್ಲೂ ಇದಾರೆ ಕೆಲವೊಬ್ರು ಡ್ರೈವರ್ಗಳು ಅಂತ ಹೇಳೋಕ್ಕಾಗಲ್ಲ, ಹೊಸದಾಗಿ ಕಲಿತಾ ಇರ್ತಾರೆ, ಇದು ಮಾಡ್ತಾ ಇರ್ತಾರೆ, ಅಂಥವ್ರಿಗೆ ಸ್ವಲ್ಪ ಒಂದು ಇದ್ದಿರುತ್ತೆ. ವೆಲ್ಕಮ್ ಟು ಕಾಮರೆಡ್ಡಿ ಮುನ್ಸಿಪಲ್ ಕೌನ್ಸಿಲ್ ಕಾಮರೆಡ್ಡಿ. ಓಕೆ ಈಗ ಏನಿಲ್ಲ, ಆರಾಮಾಗಿ ಹೋಗೋಣ. ಹೆಲ್ಮೆಟ್ ಹಾಕಿ ಮೇಡಮ್, ಹೆಲ್ಮೆಟ್ ಹಾಕಿ. ಇಲ್ಲಿ ಯಾರು ಹೆಲ್ಮೆಟ್ ಇಲ್ಲ ಗೈಸ್, ಯಾರು ಇಲ್ಲ. 100ರಲ್ಲಿ 10 ಇದ್ರೆ ಇತ್ತು ಅಷ್ಟೇ, ಅಷ್ಟು ಇಲ್ಲ ಅನ್ನಂಗೈತೆ. 100ರಲ್ಲಿ 10 ಇಲ್ಲ ಅನ್ನಂಗೈತೆ, ಯಾರು ಹೆಲ್ಮೆಟೇ ಯೂಸ್ ಮಾಡಲ್ಲ ಅಂತಾರೆ. ಇಲ್ಲಿ ಅಟ್ಮಾಸ್ಫಿಯರ್ ಎಲ್ಲ ಚೆನ್ನಾಗೈತೆ, ಈಗ ಗಾಳಿನೂ ಸ್ವಲ್ಪ ತಣ್ಣಗೈತೆ, ತೊಂದರೆ ಇಲ್ಲ.
ಅದಕ್ಕೆ ನಾನು ಜಾಕೆಟ್ ಒಂಚೂರು ಜಿಪ್ ಓಪನ್ ಮಾಡಿಬಿಡ್ತೀನಿ. ಹಾ ಹಾ, ಒಳಗಡೆ ಗಾಳಿ ಹೋಯ್ತಾ ಇದ್ದಂಗೆ. ಎ ಸಿ ಎ ಸಿ, ಹಾಂ ಇಂಡಿಯನ್ ಆಯಿಲ್ ಇದು ಚೆನ್ನಾಗೈತೆ ಗೈಸ್. ಒಳ್ಳೆ ಕ್ಲೋಸ್ ಇಲ್ಲೇ ಆಲ್ಟ್ ಆಗ್ಬೋದು ಇತ್ತು ನೈಟು. ಆಲ್ಟ್ ಆಗ್ಬಿಟ್ರೆ ಕ್ಲೋಸ್ ಆಗಿರೋ ಜಾಗದಲ್ಲಿ ಆಲ್ಟ್ ಆಗ್ಬೋದು, ತೊಂದರೆ ಇಲ್ಲ. ಬಟ್ ಯಾರಾದರೂ ಇದ್ದೇ ಇರ್ತಾರೆ ಅಲ್ಲಿ, ಟ್ಯಾಕ್ಟ್ರಿ ಗಿಟ್ರು ಪೊಲೀಸ್ ಕಾರು ಈ ಥರದ್ದೆಲ್ಲ ನಿಲ್ಸಿರ್ತಾರೆ. ತೊಂದರೆ ಇಲ್ಲ, ಆಲ್ಟ್ ಆಗಿದ್ರೆ ಆಲ್ಟ್ ಆಗ್ಬೋದು. ಬಟ್ ಏನಂತ ಹೇಳಿದ್ರೆ ಅಲ್ಲಿ ಇದಿರಲ್ಲ ನೀರ್ದು, ಇದೆಲ್ಲ ಸ್ವಲ್ಪ ತೊಂದರೆ ಆಗ್ಬಿಡುತ್ತೆ. ವಾಶ್ರೂಮು ಇದೆಲ್ಲ ಯೂಸ್ ಮಾಡೋಕ್ಕೆ ಸ್ವಲ್ಪ ತೊಂದರೆ ಆಗುತ್ತೆ. ಅದರಿಂದ ಹಾಗೇನೆ ನಾನು ಇವತ್ತು ಸ್ನಾನ ಮಾಡಿದೆ, ಬಟ್ಟೆ ಚೇಂಜ್ ಮಾಡಿಲ್ಲ ಗೈಸ್. ಯಾಕೆಂತ ಹೇಳಿದ್ರೆ ದಿನ ಬಟ್ಟೆ ಚೇಂಜ್ ಮಾಡೋದು ಸ್ವಲ್ಪ ಕಷ್ಟಕರ. ರೈಡಲ್ಲಿದ್ದಾಗ 2-3 ಡೇಸ್ ಒಂದೇ ಬಟ್ಟೆ ಯೂಸ್ ಮಾಡಬೇಕಾಗುತ್ತೆ. ಅದರಿಂದ ನಾನು ಬಟ್ಟೆ ಚೇಂಜ್ ಮಾಡಿಲ್ಲ, ನೋಡೋಣ ಇವತ್ತು ಆದರೆ ಇವತ್ತಿದ್ದು ಮಾಡ್ತೀನಿ, ಇಲ್ಲ ಅಂತೇಳಿದ್ರೆ ನಾಳೆನೇ. ನಾಳೆ ಏನು ಮಾಡ್ತೀನಿ ಅಂದರೆ ಯಾವ್ದಾದ್ರು ಒಂದು ಡಾಬಾದಲ್ಲಿ ನಿಲ್ಲಿಸ್ಬಿಟ್ಟು ಅಲ್ಲಿಂದ ಬಟ್ಟೆ ಎಲ್ಲ ವಾಶ್ ಮಾಡಿ, ಇಲ್ಲಾಂದರೆ ಯಾವ ಟೌನಲ್ಲಿ ಆಲ್ಟ್ ಹಾಕಬೇಕಾಗುತ್ತೆ. ಲಾಂಡ್ರಿಗೆಲ್ಲ ಕೊಟ್ಟು ಇದು ಮಾಡಿ ಎಲ್ಲ ಮಾಡಿಸ್ಬೇಕಾಗುತ್ತೆ. ಅದು ತುಂಬ ಒಂದು ದಿನ ಅದಕ್ಕಾಗಿಯೇ ವೇಸ್ಟ್ ಆಗೋಯ್ತದೆ. ಅದರಿಂದ ಏನು ಮಾಡೋದು ಅಂತೇಳಿದ್ರೆ ಒಳ್ಳೆ ಬೆಳಿಗ್ಗೆನೇ ಹೊರಟು ಬಿಡೋದು. ಬೆಳಿಗ್ಗೆನೇ ಹೊರಟು ಒಂದು 5 ಗಂಟೆಗೆ ಹೊರಟ್ರೆ ಒಂದು 10-11 ಗಂಟೆ ತನಕ ಗಾಡಿ ಓಡಿಸ್ಬಿಟ್ಟು ಯಾವ್ದಾದ್ರು ಡಾಬಾದ ಹತ್ರ ಗಾಡಿ ನಿಲ್ಲಿಸಿ ಬಟ್ಟೆ ಗಿಟ್ಟೆಲ್ಲ ಒಗೆದು ಸ್ನಾನ ಎಲ್ಲ ಮಾಡಿ ಅಲ್ಲಿಂದ ಮತ್ತೆ ಹೊರಡ್ಬೋದು. ಅಲ್ಲಿಂದ ಸಂಜೆ 4-5 ಗಂಟೆಗೆ ಹೊರಟ್ರೆ ಎಷ್ಟಾಗುತ್ತೆ ಅಷ್ಟು ಕವರ್ ಮಾಡಿ ಆಮೇಲೆ ಹೊರಡೋದು ಅಂತ ಪ್ಲ್ಯಾನ್ ಮಾಡಿದ್ದೀನಿ, ನೋಡೋಣ. ಈಗ ಹೋಗ್ತಾ ಇದ್ದೀನಿ, ಬನ್ನಿ ಕರ್ಕೊಂಡು ಹೋಗ್ತೀನಿ. ಒಳ್ಳೆ ಒಳ್ಳೆ ಜಾಗ ಸಿಗುತ್ತೋ ಅಲ್ಲಿ ಆಲ್ಟ್ ಆಗ್ಬಿಡ್ಬೇಕು. ಯಾಕೆಂದರೆ ಹೇಳೋಕ್ಕಾಗಲ್ಲ, ಕೆಲವೊಂದ್ಸಲ ಒಳ್ಳೆ ಜಾಗನೂ ಸಿಗಲ್ಲ. ಅಲ್ಲಿ ಏನು ತೊಂದರೆ ಐತಿಲ್ಲ, ಸ್ವಲ್ಪ ಸೆಕೆ ಇತ್ತು ಅಷ್ಟೇ. ಅದು ಬಿಟ್ಟರೆ ಒಂದು ಸೊಳ್ಳೆ ಕಾಟ ಇಲ್ಲ, ಇಲ್ಲ ಇನ್ನೊಂದು ಪ್ರಾಬ್ಲಮ್ ಇತ್ತಿಲ್ಲ. ಕೆಳಗಡೆ ಇದೂ ನೀಟಾಗಿತ್ತು, ಸರ್ಫೇಸು ನೀಟಾಗಿತ್ತು, ಅದರಿಂದ ಏನು ತೊಂದರೆ ಆಗಿಲ್ಲ. ಈಗ ಹಾಂ, ಇವತ್ತು ನಾನು ಕ್ಯಾನ್ ಬಿಸಾಕ್ಬಿಟ್ಟೆ ಗೈಸ್. 2 ಕ್ಯಾನು ಲೀಕೇಜ್ ಆಗ್ಬಿಟ್ಟಿತ್ತು, ಹಗ್ಗ ಕಟ್ಟಿದ್ದೀನಲ್ಲ ಬಂಜಿಕೋಡ್ ಕಟ್ಟಿದ ಜಾಗದಲ್ಲಿ ಅದು ಇದಾಗ್ಬಿಟ್ಟಿದೆ, ಫುಲ್ಲು ಟೈಟಾಗಿ ಅಲ್ಲಿ ಥರ ಟ್ವಿಸ್ಟಾಗಿ ಲೀಕೇಜ್ ಬಂದ್ಬಿಟ್ಟಿತ್ತು. ಅದ್ಬಿಟ್ಟು ಎಲ್ಲರೂ ನನ್ನ ಕ್ಷಮಿಸಿ ಗೈಸ್. 10 ವ್ಯೂಸ್ ಆದರೆ 10 ವ್ಯೂಸ್ ಅಷ್ಟೇ ಆಗಲಿ, ಬಟ್ ನಾನು ಕನ್ನಡದಲ್ಲೇ ವೀಡಿಯೋ ಮಾಡೋದು. ಅಥವಾ ಹಿಂದಿಲಿ ಬೇಕು ಅಂದ್ರೂ ನಾನು ಅದನ್ನು ಹಿಂದಿ ಒಂದು ಚಾನಲನ್ನೇ ಓಪನ್ ಮಾಡ್ತೀನಿ ಹೊರತು ಈ ಚಾನಲ್ನ ನಾನು ಕನ್ನಡದಲ್ಲೇ ಇಟ್ಕೊಂಡಿರ್ತೀನಿ, ನೋಡೋಣ. ಆದಷ್ಟು ಮ್ಯಾಕ್ಸಿಮಮ್ ಟ್ರೈ ಮಾಡಿ ಇದು ಮಾಡ್ತೀನಿ, ನನ್ನ ಪ್ರಯತ್ನ ನಾನು ಪಡ್ತೀನಿ. ಇನ್ನು ಏನು ಗಾಡಿಯಲ್ಲಿ ಕೆಳಗಡೆ ಉರುಳಿಸಾಕವನೆ, ನನ್ನ ಪ್ರಯತ್ನ ನಾನು ಪಡ್ತೀನಿ. ಇನ್ನು ಅದರ ಫಲ ನಿಮಗೆ ಬಿಟ್ಟಿದ್ದು, ದೇವರಿಗೆ ಬಿಟ್ಟಿದ್ದು, ನನ್ನ ಅಭಿಮಾನಿ ದೇವರುಗಳಿಗೆ ಬಿಟ್ಟಿದ್ದು. PS ಕಮಿಷನರ್ ಅಂತ ಸ್ಟಾರ್ ಕಮಿಷನರ್ ಹೋಯ್ತವ್ರೆ ಕಮಿಷನರ್. 8 ಗಂಟೆಗೆ ಸ್ಟಾರ್ಟ್ ಮಾಡಿದೆ, ಈಗ ಟೈಮ್ ಎಷ್ಟಾಯಿತು, 9 ಗಂಟೆ. 8:04 ಸ್ಟಾರ್ಟ್ ಮಾಡಿದ್ದೆ, ಈಗ 9:09 ಆಯಿತು. ಟೋಟಲ್ ಕಿಲೋಮೀಟ್ರ್ ಈಗ ಓಡಿರೋದು 109 ಕಿಲೋಮೀಟ್ರ್ ಓಡಿದೆ ಈಗ. ಬನ್ನಿ ಈಗ ಪೆಟ್ರೋಲ್ ಹಾಕಿಸ್ತೀನಿ, ನೋಡೋಣ ಎಷ್ಟಾಗುತ್ತೆ ಅಂತ. ಓ ಇಲ್ಲಿ ಪೆಟ್ರೋಲು ಕೆಳಗಿರಬೇಕು, ನೋಡೋಣ. ಇಲ್ಲಿ ಇಲ್ಲ ಅಂದರೆ ಬೇರೆ ಕಡೆ ಹಾಕಿಸ್ತೀನಿ, ತೊಂದರೆ ಏನಿಲ್ಲ. ಭಾರತದಲ್ಲಿ ಹಾಕ್ಸೋಣ ಅಂದ್ಕೊಂಡಿದ್ದೆ. 110 ಕಿಲೋಮೀಟ್ರ್ ಇಲ್ಲ ಇದೆ 110 ಕಿಲೋಮೀಟ್ರ್. ಈಗ ಪೆಟ್ರೋಲ್ ಇಲ್ಲಿ ಹಾಕಿಸ್ತೀನಿ. ಓಕೆ, ಏಕ್ ಸೆಕೆಂಡ್ ಬಹು ದೂರ ಸೇ ಆ ರಹಾ ಹೂ, ಸಡನ್ ಬಂದ ನಹೀ ಕರ್ನಾ ಗಾಡಿ ಇಸ್ಲಿ. ಯಹಾಂ ತಕ್ ಡಾಲೋ ಭಯಾ, ಯಹಾಂ ತಕ್ ಡಾಲೋ, ಉಪರ್ ತಕ್ ಭೀ ಡಾಲೋ.
ಅದ ಇದರ ತೆಗ್ ಡಾಲು ಉಪ್ಪರ್ ತೆಗ್ नहीं और डाल और डाल यहाँ पे ऊपर तक भी आता है हाँ ऑनलाइन कर देता हूँ कोई टेंशन नहीं जाता है और जाता है हाँ डाल और थोड़ा डालो डालो और डालो ₹150 ಕ್ಯಾಶ್ ಮಿಲೇಗಾ ₹150 ಕ್ಯಾಶ್ ಮಿಲೇಗಾ ಗೈಸ್ 110 ಕಿಲೋಮೀಟ್ರು 3.10 liter 3.10 ಅಂದರೆ 3.10 ಅಂದರೆ 3 liter 100 ml ಪೆಟ್ರೋಲಿಗೆ 110 kilometer ಕೊಟ್ಟಿದೆ. ಯಾಕೆಂತೇಳಿದ್ರೆ ಈಗ ಬಂದಿದ್ದೆಲ್ಲ ಇದರಿಂದ ಈ ಕಡೆಗೇನೆ ಇದ್ದಿದ್ದು ಇಲ್ಲಿ ಇದರಿಂದ ಈ ಕಡೆಗೇನೆ ಇತ್ತು ಸ್ಪೀಡು. ಟೋಲ್ ಪ್ಲಾಜಾ ಬಂತು ನಾನು ಅಂದ್ಕೊಂಡೆ. ನೆಕ್ಸ್ಟ್ ಟೋಲ್ ಪ್ಲಾಜಾದಲ್ಲೇ 3 ಟೋಲ್ ಪ್ಲಾಜಾ ನಾನ್ ಸ್ಟಾಪ್ ಕವರ್ ಮಾಡಿದೆ. ಮೂರನೇ ಈಗ ನಾನ್ ಸ್ಟಾಪ್ ಅಲ್ಲ, ಈಗ ಪೆಟ್ರೋಲ್ಗೆ ಸ್ಟಾಪ್ ಮಾಡಬೇಕಾಗಿ ಬಂತು. ಇನ್ನು ಈಗ ನಾನು ಇದ್ರೊಳಗೇನೆ ಇರ್ತೀನಿ, ನೋಡೋಣ ಎಷ್ಟು ಬರ್ತದೆ ನೋಡೋಣ. ಅದನ್ನು ಇವತ್ತು ಇದೇ ಟಾಪಿಕ್ ಆಗಿರಲಿ, ಮೈಲೇಜ್ ಟೆಸ್ಟ್. 5 ಕಿಲೋಮೀಟ್ರ್ ಮೈಲೇಜ್ ಬಂದುಬಿಟ್ರೆ ಏನು ಮಾಡೋದು ಗೈಸ್? ಯಪ್ಪ ಸತ್ತೋದ ಮತ್ತೆ. ಈ ಗಾಡೀಲಿ 20 ಕಿಲೋಮೀಟ್ರ್ 25 ಕಿಲೋಮೀಟ್ರ್ ಮೈಲೇಜ್ ಬಂದಾಗ ಮತ್ತೆ ಈ ಗಾಡಿ ತೊಗೊಂಡಾಗಂಥ ಅವಶ್ಯಕತೆ ಏನು? BMW ಎತ್ಕೋಬೋದಪ್ಪ ಇಲ್ವೇ? ಮೈಲೇಜ್ ಏನು ಸಿಗುತ್ತೆ ನೋಡೋಣ. ಎಲ್ಲಾದರೂ ಚಿಕ್ಕದೊಂದು ಅಂಗಡಿ ಡಾಬಾ ಏನೂ ಸಿಗ್ತಲ್ವಲ್ಲಪ್ಪ, ತಿಂಡಿ ಮಾಡಬೇಕು, ಟೇಸ್ಟಿದೆ. ಬೆಳಿಗ್ಗೆ ಎದ್ದು ಬಿಟ್ಟಿರೋದು ಗೈಸ್, ಎಂತ ಡಾಟಾ ಬಿಟ್ಟಿದ್ದೀನಿ ಅಂದರೆ ಏನಿಲ್ಲ, ಹೇಳಿದ್ರೆ ನಂಬಲ್ಲ ಅನಿಸುತ್ತೆ. ನೋಡಿ ತೋರಿಸ್ತೀನಿ ಇಲ್ಲಿ, ಜಸ್ಟ್ ಅ ಸೆಕೆಂಡ್, ಜಸ್ಟ್ ಎ ಸೆಕೆಂಡ್. ನೋಡಿ ಬಂತು 90, 95, 100 ಹೋಯ್ತಾ ಇರ್ತದೆ, ಗೊತ್ತಾಗಲ್ಲ ಗೈಸ್. ಇದು ಗಾಡಿ 90ರಲ್ಲೆಲ್ಲ ಹೋಯ್ತಾ ಇದ್ರು ಗೊತ್ತಾಗಲ್ಲ, ಇಲ್ಲಿ ಆರಾಮಾಗಿ ಹೋಯ್ತಾ ಇದ್ದೀನಿ. ಅಯ್ಯಯ್ಯೋ 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 ಮುಂಡೇವಾ, ಅಯ್ಯಯ್ಯೋ ಮುಂಡೇವಾ, ಅಯ್ಯಯ್ಯೋ ಮುಂಡೇವಾ, ರೋಡು ಬ್ಲಾಕ್. ಈ ಥರ ಬಂದಾಗ ಒಂದು ಚೂರು ತೊಂದರೆ ಆಯ್ತದೆ ಅಂತವ್ರು ಕಂಡಾಗ ವಾಂಗ್ದು ಹಂಗೆ ಹೇಳೋದು ಟೈರ್ ಅಂತ ಹೊಡೆದು ಬಿಡೋಕೆ. ಅದು ತಿಕ್ಕವ್ರಿ ನನ್ನ ಮಕ್ಕಳು, ನಾನು ಹೋಯ್ತಾ ಇಲ್ಲ, ಅವನು ಹೋಗೋದು ಬೇಡ ಅಂತ. ಇಲ್ಲಿ ನೋಡಿಲ್ಲಿ ಅವನೊಂಚೂರು ಸ್ಲೋ ಮಾಡಿದ್ರೆ ನಾವು ಹೋದೆಯಪ್ಪ. ಅವನು ಎಲ್ಲ 100ರಲ್ಲಿ ಓದಿತ್ತು, ಅದಂಗೆ ಬಂದು ನುಗ್ಗಿಸ್ತಾನೆ ಅಲ್ಲಿ. ನುಗ್ಗಿಸಿದ್ರೆ ಇನ್ನು 1.5 ಗಂಟೆ ಬೇಕು ಆ ಗಾಡಿ ಪಾಸ್ ಮಾಡೋಕೆ ಅವನಿಗೆ. ಎಂತ ಈ ನನ್ನ ಮಕ್ಕಳು ಅಂತ. ಯಾವುದಿದು ನಿರ್ಮಲ್ ಆದಿಲಾಬಾದ್, ನಿರ್ಮಲಲ್ಲೇ ಹೋಗ್ಬೇಕು ಅನಿಸುತ್ತೆ ನನಗೆ. ನಿರ್ಮಲ್ ರೋಡಲ್ಲೇ ಹೋಗ್ಬೇಕು ಅನ್ನಂಗೈತೆ, ನೋಡ್ತೀನಿ ರೀ, ಚೆಕ್ ಮಾಡಬೇಕು. ಗೈಸ್ ತಿಂಡಿ ಮಾಡೋಣ ಅಂತ ನಿಲ್ಲಿಸ್ದೆ. ಇಲ್ಲಿ ಈಗ ಗಾರ್ಡ್ ಸೆಕ್ಷನ್ ಮುಗೀತು, ಒಂದು ಗಾರ್ಡ್ ಸೆಕ್ಷನ್, ತೆಲಂಗಾಣ ಗಾರ್ಡ್ ಸೆಕ್ಷನ್ ಮುಗಿದು ಡೌನ್ ಇಳಿತಾ ಇದೆ. ಅವಾಗ ಇದೊಂದು ಡಾಬಾ ಸಿಕ್ತಾ ಹೊಟ್ಟೆ ಸಿಗ್ತಾಯಿತ್ತು, ಅದರಿಂದ ತಿಂಡಿ ಮಾಡೋಣ ಅಂದ್ಬಿಟ್ಟು ನಿಲ್ಲಿಸ್ದೆ. ನಿಲ್ಲಿಸ್ದಾಗ ಕಂಡಿದ್ದು ಇದೊಂದು ಟೈಮ್ ಬಂದು 9:30 ಆಗಿದೆ. ಇದೊಂದು ಬೋಂಡ ಥರ ಇತ್ತು, ತೊಗೊಂಡಾಗ ಅದ್ರ ಜೊತೆಗೆ ಒಂದು ಚಟ್ನಿ, 2 ಮೆಣಸಿನ್ಕಾಯಿ ಇದೆಲ್ಲ ತೊಗೊಂಡಿದ್ದೀನಿ. ಈಗ ಇದೆಲ್ಲ ತಿಂದು ಕುಡಿದು ತಿಂಡಿಯೆಲ್ಲ ಮಾಡಿ ಸ್ವಲ್ಪ ಹೊತ್ತು ಒಂದು 1.5 hour ಮೇಲೇ ಓಡೋದು ಇಲ್ಲಿಂದ. ಓಡುವಾಗ ಮತ್ತೆ ಗೈಸ್ ಇಲ್ಲಿ ಮೊಬೈಲ್ ನೆಟ್ವರ್ಕ್ ಇಲ್ಲ, ಅದರಿಂದ ಒಂದು ಕಡೆಯಿಂದ ನೆಮ್ಮದಿ ಕೂಡ ಇನ್ನೊಂದು ಕಡೆ ಸ್ವಲ್ಪ ಇದಾಯ್ತಾ ಇದೆ. ಮನೆಗೆ ಕಾಲ್ ಮಾಡಬೇಕಿತ್ತು, ಗಾಡಿ ನಿಲ್ಲಿಸ್ದಾಗ ಕಾಲ್ ಮಾಡಿ ಮಾತಾಡಿದ್ರೆ ಒಳ್ಳೆಯಿತ್ತು. ರನ್ನಿಂಗಲ್ಲಿ ಒಂದೊಂದ್ಸಲ ಮಾತಾಡ್ತೀನಿ, ಹೆಡ್ಫೋನ್ ಹಾಕಿರ್ತೀನಿ ಅದರಲ್ಲಿ ಮಾತಾಡ್ತಾ ಇದ್ದೀನಿ. ಸರಿ ರನ್ನಿಂಗಲ್ಲಿ ಅಷ್ಟು ಇದು ಕೂಲಾಗಿ ಮಾತಾಡೋಕ್ಕಾಗಲ್ಲ,
ಮಾತಾಡ್ಬೇಕಿತ್ತು, ಮಾತಾಡೋಕ್ಕಾಗಿಲ್ಲ. ಇಲ್ಲಿ ಡಬ್ಬದಲ್ಲಿ ಕೂತಿದ್ದೀನಿ. ಈಗ ರೊಟ್ಟಿ ಮತ್ತು ಕರೆಲ ಫ್ರೈ ಹೇಳಿದ್ದೀನಿ, ಹಾಗಲಕಾಯಿ ಫ್ರೈ ಅಂತೆ. ಹಾಗಲಕಾಯಿ ಫ್ರೈ, ಹಾಗಲಕಾಯಿ ರೊಟ್ಟಿ ತಿಂತಿರಲಿಲ್ಲ ನಾನು. ಒಂದು ಸಮೋಸ ತಿನ್ಕೊಂಡು ಹೋಗೋಣ ಅಂತ ಐಡಿಯಾ ಹಾಕಿದ್ದೆ. ಬಟ್ ಅದು ಹಾಗಲಕಾಯಿ ನೋಡಿದಾಗ ಕೇಳಿದೆ ಅದರಲ್ಲಿ ಏನೇನು ಸಿಗುತ್ತೆ ಅಂತ. ಕರೆಲ ಫ್ರೈ, ಹಾಗಲಕಾಯಿ ಫ್ರೈ ಅಂತ ಹೇಳಿದ್ರು. ಅಂದ್ಕೊಂಡೆ ಅದನ್ನು ನೋಡೇ ಬಿಡೋಣ, ಟ್ರೈ ಮಾಡೋಣ ಅಂತ. ನಮ್ಮ ಅಕ್ಕಿ ಬಾಸ್ ಅಲ್ಲಿದ್ದಾನೆ, ಕಳಿಸ್ತಾ ಇರಬೇಕು. ಅಲ್ಲಿದ್ದಾನೆ ಅಕ್ಕಿ ಬಾಸ್, ಬನ್ನಿ. ಈಗ ಇಲ್ಲೇನು ತಿಂಡಿ ಎಲ್ಲ ಮಾಡಿ ಆಮೇಲೆ ಆರಾಮಾಗಿ ಇಲ್ಲಿಂದ ಬಿಡ್ತೀವಿ. ನೋಡೋಣ ಎಲ್ಲಿ ತನಕ ಆಗುತ್ತೆ ಅಲ್ಲಿ ತನಕ. ಇವತ್ತು ಆಲ್ರೆಡಿ ಆಯಿತು ಸುಮಾರು ಒಂದು 200 ಕಿಲೋಮೀಟರ್ ಹತ್ತತ್ರ ನಾನು ಕವರ್ ಮಾಡಿದ್ದೀನಿ ಇವತ್ತು. ಇದು ಮಾಡೋಣ. ಬಂದ ಹಾಗಲಕಾಯಿ ಫ್ರೈ ಜೊತೆಗೆ ತಂದೂರ್ ರೋಟಿ, ಪರವಾಗಿಲ್ಲ. ಸ್ವಲ್ಪ ಕೈ ಕೈ ಅನ್ಸಿದ್ರು ಟೇಸ್ಟ್ ಚೆನ್ನಾಗಿದೆ. ಆಮೇಲೆ ತಂದೂರ್ ರೋಟಿನೂ ಚೆನ್ನಾಗಿದೆ, ಒಳ್ಳೆ ಚೆನ್ನಾಗಿ ಬಿದ್ದಿದೆ. ಅದರಿಂದ ಒಳ್ಳೆ ಕಾಂಬಿನೇಷನ್ ಕೊಡ್ತಾ ಇದೆ, ಜೊತೆಗೆ ಸಲಾಡ್ ಇದೆ. ಇಲ್ಲಿಂದ ಮುಗಿಸ್ಕೊಂಡು ಮತ್ತೆ ಹೊರಡ್ತೀನಿ. ಈಗ ಬೆಳಿಗ್ಗೆ ಪೆಟ್ರೋಲ್ ಹಾಕಿ ಚಿಕ್ಕಮ್ಮಿ 127 ಓಡಿಗೆ. ಮತ್ತೆ ಈಗ ಪೆಟ್ರೋಲ್ ಹಾಕಿಸ್ತಾ ಇದ್ದೀನಿ, ನೋಡೋಣ ಎಷ್ಟಾಗುತ್ತೆ ಏನು ಅನ್ನೋದು. ನಾನು ಇನ್ನೀಗ ಫ್ಲಾಗ್ ಚೇಂಜ್ ಮಾಡಿದೆ, ಇಬ್ಬರು ಸ್ಟೇಟ್ ಫ್ಲಾಗ್ ಹಾಕಿದ್ದೀನಿ. ಓಕೆ, ಪೆಟ್ರೋಲ್ ಹಾಕ್ಸ್ಬಿಟ್ಟು ಇಲ್ಲಿ ಬಂದು 105 ರೂಪಾಯಿ 20 ಪೈಸೆ ಲೀಟ್ರಿಗೆ ನೋಡಿ, 2.38 ಕಿಲೋಮೀಟ್ರ್ ತೋರಿಸ್ತೀನಿ ಎಷ್ಟಂತ. ಕಿಲೋಮೀಟ್ರ್ ನೋಡ್ಕೊಂಬಿಡಿ. ಹಾಂ ಸರ್, ಪೇಮೆಂಟ್ ಆನ್ಲೈನ್ ಕರ್ತಾವ. ಅಡಿಕೆ ಚಾವಿ ಕಿದ್ರಿಯಾ ₹126.5 ಪೆಟ್ರೋಲ್ ಬಂದಿದೆ, 2.38 ಲಗ ಹಾಕಿ ಎಷ್ಟಿದೆ ಮೈಲೇಜ್ ಅಂತ. 80 ಆ ರೇಂಜಲ್ಲೇ ಕವರ್ ಮಾಡಿದ್ದೀನಿ ಇವಾಗ. 80 ಬಂದ್ರೂ ಈ ಒಂದು ಮೈಲೇಜು ಸಿಕ್ಕಿದೆ. ಬನ್ನಿ ಈಗ ಇಲ್ಲಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ, ಆಮೇಲೆ ಹೊರಡ್ತೀನಿ.